ओम शुक्रंते अन्यद्य जतन्ते अन्यद्विशरूपे अहनी द्यौरिवासी विश्वाहि माया अवसिस्वधावो भद्राते पूषन्निहरातिरस्तु भृगुपुत्राय विद्महे दैत्याचार्याय धीमहि तन्नः शुक्रः प्रचोदयात्। ओम हिमकुंडमृणालाभं दैत्यानां परमं गुरुं सर्वशास्त्र प्रवक्तारं भार्गवं प्रणमाम्यहं श्रीगुरुभ्यो नमः हरिः ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ, ಲಾಭದಾಯಕವಾಗಿ, ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ. ಹಾಗಾದರೆ ಈ ವೃಷಭ ರಾಶಿಯ 22 ಇಂಪಾರ್ಟೆಂಟ್ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳು ಏನು ತಿಳ್ಕೊಳ್ಳೇಬೇಕು. ವೃಷಭ ರಾಶಿಯವರು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ 22 ವಿಚಾರ ಏನು? ಹಾಗಾದರೆ ಮೊದಲನೇ ವಿಚಾರ ಏನಪ್ಪ ಅಂತಂದರೆ, ಈ ಒಂದು ವೃಷಭ ರಾಶಿಯ ಒಂದು ತತ್ವ ಯಾವುದು ಅಂತಂದರೆ ಅದು ಹೆಣ್ಣು ತತ್ವ, ಹೆಣ್ಣು ರಾಶಿ. ಯಾವ ರಾಶಿ ಇದು ವೃಷಭ ರಾಶಿ? ಹೆಣ್ಣು ರಾಶಿ. ಇದು ಮೊದಲನೇ ವಿಚಾರ. ಎರಡನೇದು, ಈ ರಾಶಿಗೆ ಅಧಿಪತಿ ಯಾರು ಅಂತಂದರೆ ಶುಕ್ರ. ವೃಷಭ ರಾಶಿಗೆ ಅಧಿಪತಿ ಶುಕ್ರ ಗ್ರಹ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಶುಕ್ರನ ಶ್ಲೋಕ ಹೇಳಿದ್ದು. ಮೂರನೇದಾಗಿ, ಈ ಒಂದು ರಾಶಿಯಲ್ಲಿ ಯಾವ ಗ್ರಹ ಉಚ್ಚಸ್ಥಾನ ಆಗುತ್ತೆ. ನೀವು ವೃಷಭ ರಾಶಿಯಲ್ಲಿ ಉಚ್ಚಸ್ಥಾನ ಆಗುವಂಥ ಗ್ರಹ ಚಂದ್ರ, ಆ ಚಂದ್ರಗ್ರಹ ನಿಮ್ಮ ಜಾತಕದಲ್ಲಿ ಉಚ್ಚಸ್ಥಾನ ಆಗಿದೆ, ನಿಮ್ಮ ಜಾತಕ ನೋಡ್ಕೊಳ್ಳಿ. ಗೊತ್ತಾಗಲಿಲ್ವಾ, ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ಅವ್ರ ಹತ್ರ ತೋರಿಸಿ, ಕೇಳಿ, ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ ಮಾಡಿಸಿ. ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚಸ್ಥಾನ ಆಗ್ತಾನೆ, ಹಾಗಾಗಿ ವೃಷಭ ರಾಶಿಯಲ್ಲಿ ಹುಟ್ಟೋರೆಲ್ಲ ಭಾಳ ಕಳೆಯಾಗಿರ್ತಾರೆ. ಕಪ್ಪಗಿರಲಿ ಬೆಳ್ಳಗಿರಲಿ ಹೇಗೆ ಇರಲಿ, ಕಳೆ ಚೆನ್ನಾಗಿರ್ತೀರ. ನೀವು ಚೆನ್ನಾಗಿಲ್ವಾ, ಕನ್ನಡಿ ನೋಡ್ಕೊಳ್ಳಿ, ಎಷ್ಟು ಮುದ್ದಾಗಿರ್ತೀರ, ಎಷ್ಟು ಕಳೆಯಾಗಿರ್ತೀರ. ನೀವು ಕಪ್ಪಗಿರ್ಬೋದು, ಕಳೆ ಇರುತ್ತೆ ನಿಮ್ಮಲ್ಲಿ. ಅಂದ ಬೇರೆ, ಅಂದದ ಬಗ್ಗೆ ನಾನು ಮಾತಾಡ್ತಿಲ್ಲ, ಕಳೆ, ಆ ಕಳೆ ಇರುತ್ತೆ ವೃಷಭ ರಾಶಿಯವರಲ್ಲಿ. ಆಮೇಲೆ ಸೆಂಟಿಮೆಂಟ್ ತುಂಬ ಜಾಸ್ತಿ ಇರುತ್ತೆ ವೃಷಭ ರಾಶಿಯವ್ರಿಗೆ, ಯಾಕಂದರೆ ಚಂದ್ರನಲ್ವಾ ಅದಕ್ಕೆ ಉಚ್ಚಸ್ಥಾನ ಅಲ್ಲಿ. ಅದಕ್ಕೆ ಇನ್ನು ನಾಲ್ಕನೇ ವಿಚಾರ, ನೀಚ ಗ್ರಹ. ಯಾವ ಗ್ರಹ ನೀಚ ಆಗುತ್ತೆ ವೃಷಭ ರಾಶಿಯಲ್ಲಿ ಅಂದರೆ ಕೇತು. ಹಾಗಾಗಿ ವೃಷಭ ರಾಶಿಯವ್ರಿಗೆ ಕೇತು ಬಂದು ನಿಮಗೆ ಅನುಕೂಲವಾಗದೇ ಇರತಕ್ಕಂಥ ಗ್ರಹ. ಹಾಗಾಗಿ ಮಿಕ್ಸ್ಡ್ ಕಲರನ್ನು ಯೂಸ್ ಮಾಡಬೇಡಿ ಹೆಚ್ಚು. ಈಗ ಶರ್ಟ್ ಹಾಕ್ತೀರಾ, ಒಂದೇ ಥರದ ಕಲರ್ ಇರಲಿ. ಪ್ಯಾಂಟ್ ಹಾಕ್ತೀರಾ, ಒಂದೇ ಥರದ ಕಲರ್ ಇರಲಿ. ಹೆಣ್ಮಕ್ಳು ಚುಡಿದಾರ ಹಾಕ್ತೀರಾ, ಒಂದೇ ಥರ ಕಲರ್ ಇರಲಿ. ಸೀರೆ ಕಟ್ಕೊತೀರ, ನಾನಾ ವಿಧ ಬಣ್ಣಗಳು ಅದರಲ್ಲಿ ಮಿಕ್ಸ್ ಆಗಿರೋ ಥರ ಬೇಡ. ಯಾಕೆಂತಂದರೆ ಕೇತು ಬಂದು ನಾನಾ ವಿಧ ಬಣ್ಣಗಳಿಗೆ ಅಧಿಪತಿ. ಚಿತ್ರವರ್ಣಾಯ ವಿದ್ಮಹೆ ಕಾಕ ಸಖಾಯ ಧೀಮಹಿ ಅಂತ ಹೇಳ್ತೀವಿ ನಾವು. ಹಾಗಾಗಿ ನಾನಾ ವರ್ಣಗಳು ಮಿಕ್ಸ್ ಆಗಿರ್ತಕ್ಕಂಥ ವಸ್ತ್ರವನ್ನು ಹೆಚ್ಚು ಯೂಸ್ ಮಾಡಬೇಡಿ. ಇನ್ನು ಐದನೇ ವಿಚಾರ, ಯಾವ್ಯಾವ ಗ್ರಹ ಮಿತ್ರರು ವೃಷಭ ರಾಶಿಗೆ? ಯಾವ ಗ್ರಹ ಮಿತ್ರರು ವೃಷಭ ರಾಶಿಗೆ? ಶನಿ ಮಿತ್ರ, ಬುಧ ಮಿತ್ರ. ಹಾಗಾಗಿ ನೀವು ವೃಷಭ ರಾಶಿಯಲ್ಲಿ ಹುಟ್ಟಿದ್ದೀರಾ, ನಿಮಗೆ ಬುಧ ದಶೆ ನಡೀತಾ ಇದೆಯಾ, ಶನಿ ದಶೆ ನಡೀತಾ ಇದೆಯಾ, ಬುಧ ಭುಕ್ತಿ ನಡೀತಾ ಇದೆಯಾ, ಶನಿ ಭುಕ್ತಿ ನಡೀತಾ ಇದೆಯಾ, ಸಾಡೆ ಸಾತಿ ಇದ್ದರೂ ನಿಮಗೇನು ತೊಂದರೆ ಇಲ್ಲ, ಅರ್ಧಾಷ್ಟಮ, ಪಂಚಮ, ಸಪ್ತಮ ಅಥವಾ ಅಷ್ಟಮ ಶನಿ ಬಾಧೆ ಇರಲ್ಲ ನಿಮಗೆ, ಜನ್ಮ ಶನಿ ಬಾಧೆ ಇರಲ್ಲ, ಹೆಚ್ಚು ಬಾಧೆ ಇರಲ್ಲ. ಬಾಧೆ ಇರುತ್ತೆ, ಹೆಚ್ಚು ಬಾಧೆ ಇರಲ್ಲ. ಹಾಗಾಗಿ ವೃಷಭ ರಾಶಿಗೆ ಬುಧ ಮತ್ತು ಶನಿ ಮಿತ್ರನಾದ್ದರಿಂದ ಅವರಿಂದ ಯಾವುದೇ ತೊಂದರೆ ಇರಲ್ಲ. ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಬಿಸ್ನೆಸ್ ಅಭಿವೃದ್ಧಿ ಆಗ್ಬೋದು, ಯಾಕಂದರೆ ಕಾರಕ ಬಿಸ್ನೆಸ್ಗೆ ಬುಧ, ಆದ್ದರಿಂದ ಅಭಿವೃದ್ಧಿ ಆಗ್ಬೋದು, ಬಿಸ್ನೆಸ್ ಮಾಡ್ಬೋದು. ಶನಿ ಕಾರ್ಮಿಕ, ಕೆಲಸನೂ ಮಾಡ್ಬೋದು. ವೃಷಭ ರಾಶಿಯವರು ಮಾತ್ರ ಉದ್ಯೋಗನೂ ಮಾಡ್ಬೋದು, ವ್ಯಾಪಾರನೂ ಮಾಡ್ಬೋದು, ಎರಡೂ ಮಾಡುವಂಥ ಯೋಗಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಆರನೇದು ವಿಚಾರ ಏನಪ್ಪ ಅಂದರೆ, ಯಾವ ಗ್ರಹಗಳು ಶತ್ರುಗಳು ವೃಷಭ ರಾಶಿ? ಯಾರ್ಯಾರು ಶತ್ರುಗಳು ಹಾಗಾದರೆ? ಒಂದು ಸೂರ್ಯ, ಇನ್ನೊಂದು ಗುರು. ಸೂರ್ಯ ನಿಮಗೆ ಚೆನ್ನಾಗಿಲ್ಲ, ಸೂರ್ಯ ಒಳ್ಳೆಯ ಫಲ ಕೊಡಲ್ಲ. ನಿಮ್ಮ ಜಾತಕದಲ್ಲಿ ಏನಾದರೂ ವೃಷಭ ರಾಶಿಯಲ್ಲಿ ಸೂರ್ಯ ಅಥವಾ ಗುರು ಇದೆಯಾ ನೋಡ್ಕೊಳ್ಳಿ. ಗುರು ಅಲ್ಲಿದ್ದರೆ ಪರಮ ಪಾಪಿ, ಸೂರ್ಯ ಅಲ್ಲಿದ್ದರೆ ಶತ್ರು. ಆ ಎರಡು ಗ್ರಹಗಳು ಇರಬಾರ್ದು. ಇದ್ದರೆ ಒಂದ್ಸಲ ಜ್ಯೋತಿಷ್ಯರನ್ನ ಭೇಟಿ ಮಾಡೋದು ಒಳ್ಳೆಯದು. ನೋಡ್ಕೊಳ್ಳಿ ನಿಮ್ಮ ಜಾತಕ ನೀವೇ. ನಾನು ಹಲವಾರು ವಿಚಾರ ತಿಳಿಸಿದ್ದೀನಿ, ಅಸ್ಟ್ರಾಲಜಿ ಕ್ಲಾಸಸ್ ಎಲ್ಲ ತಿಳಿಸೇನಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ. ಇನ್ನು ಯಾವ ದಿಕ್ಕು ತುಂಬ ಒಳ್ಳೆಯ ದಿಕ್ಕು ಅಂತಂದರೆ ಪೂರ್ವ ಮತ್ತು ದಕ್ಷಿಣ, ಅಂದರೆ ಈಸ್ಟ್ ಆ್ಯಂಡ್ ಸೌತ್.
ಸಾಧ್ಯವಾದಷ್ಟು ಸೌತನ್ನು ಹೆಚ್ಚು ಯೂಸ್ ಮಾಡಲ್ಲ, ಹಾಗಾಗಿ ನೀವು ಈಸ್ಟ್ಗೆ ನೀವು ಫಿಕ್ಸ್ ಆಗ್ಬೋದು. ಇನ್ನು ಎಂಟನೇ ವಿಚಾರ, ಯಾವ ಸ್ವಭಾವದಲ್ಲಿ ಹುಟ್ಟಿದಾರೆ ಚರ ಸ್ಥಿರ ದ್ವಿಸ್ವಭಾವದಲ್ಲಿ. ಸ್ಥಿರ ಅಂದರೆ ಒಂದು ಕಡೆ ಇದ್ದು ಕೆಲಸ ಮಾಡಬೇಕು, ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡಬೇಕು, ಪವರಲ್ಲಿ ಕೂತ್ಕೊಬೇಕು, ಒಂದು ಕಡೆ ಸೆಟ್ಲ್ ಆಗಬೇಕು, ಸ್ವಂತ ಮನೆ ತೊಗೊಬೇಕು, ತುಂಬ ಆಸೆ ಸ್ವಂತ ಮನೆ ಮೇಲೆ ವೃಷಭ ರಾಶಿಯವ್ರಿಗೆ ಈ ಥರದ್ದು ಇರುತ್ತೆ. ಯಾವ ಶರೀರದ ಭಾಗ ವೃಷಭ ರಾಶಿಗೆ ಮುಖ್ಯವಾದದ್ದು ಅಂತಂದರೆ ಮುಖ, ಗಂಟಲು, ನಾಲಿಗೆ, ಹಲ್ಲು, ಕಣ್ಣು. ಮುಖ, ಗಂಟಲು, ನಾಲಿಗೆ, ಹಲ್ಲು, ಕಣ್ಣು, ಈ ಐದು ತುಂಬ ಇಂಪಾರ್ಟೆಂಟು, ಇದನ್ನು ತುಂಬ ಗಮನ ಇಟ್ಕೊಳ್ಳಿ. ಹತ್ತನೇ ವಿಚಾರ, ಯಾವ ರಾಶಿ ಕಲ್ಲು ತುಂಬ ಪ್ರಿಯವಾದದ್ದು ವೃಷಭ ರಾಶಿಯವ್ರಿಗೆ ಅಂದರೆ ಡೈಮಂಡ್, ವಜ್ರ. ಹಾಗಂತ ವಜ್ರ ಹಾಕೊಂಡ್ಬಿಡ್ಬೇಡಿ. ನಿಮ್ಮ ಜನ್ಮಜಾತಕ ನೋಡಿ, ಮೂಲ ತ್ರಿಕೋಣ ಸ್ಥಾನಗಳು, ಲಗ್ನ ಪಂಚಮ ಭಾಗ್ಯಾಧಿಪತಿಗಳನ್ನು ನೋಡಿ ನೀವು ರಾಶಿ ಕಲ್ಲನ್ನು ಹಾಕಬೇಕಾಗತ್ತೆ. ಯಾವ ದೇವರನ್ನು ಹೆಚ್ಚು ಆರಾಧನೆ ಮಾಡಬೇಕು ಅಂತಂದರೆ ವೃಷಭ ರಾಶಿ ಹುಟ್ಟಿದವರು ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಲಕ್ಷ್ಮಿಯನ್ನು ಆರಾಧನೆ ಮಾಡಿದಷ್ಟು ವೃದ್ಧಿಯನ್ನು ಜಾಸ್ತಿ ಕಾಣ್ತೀರಾ. ಇನ್ನು ಹನ್ನೆರಡನೇದು, ಯಾವ ಸ್ಥಳದಲ್ಲಿ ಹೆಚ್ಚು ವಾಸ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಒಂದು ವ್ಯವಸಾಯದ ಜಾಗ, ಇನ್ನೊಂದು ಮಹಾನಗರ, ದೊಡ್ಡ ದೊಡ್ಡ ಸಿಟೀಸು, ಕ್ಯಾಪಿಟಲ್ ಸಿಟೀಸು ಆ ಥರ, ಅಥವಾ ವ್ಯವಸಾಯ ತುಂಬ ಇರೋವಂಥ ಜಾಗವನ್ನು ಇಷ್ಟಪಡ್ತೀರಾ, ಗ್ರೀನರಿನ ಇಷ್ಟಪಡ್ತೀರಾ ವೃಷಭ ರಾಶಿಯವರು. ಇನ್ನು ಹದಿಮೂರನೇದು, ಮೂಲ ತ್ರಿಕೋಣ ಗ್ರಹ ಯಾರು ಅಂತಂದರೆ ಚಂದ್ರ. ಚಂದ್ರ ನಿಮಗೆ ಮೂಲ ತ್ರಿಕೋಣ ಗ್ರಹ, ಯೋಗವನ್ನು ತಂದುಕೊಡ್ತಕ್ಕಂಥ ಗ್ರಹ ವೃಷಭ ರಾಶಿಯವರಿಗೆ. ಯಾವ ಬಣ್ಣ ತುಂಬ ಪ್ರಿಯವಾಗಿರತಕ್ಕಂಥದ್ದು ಅಂದರೆ ಬಿಳಿ. ಹಾಗಾಗಿ ವೈಟ್ ಡ್ರೆಸ್ಸು ಜಾಸ್ತಿ ಯೂಸ್ ಮಾಡಿ, ವೈಟ್ ಕಲರ್ ಕಾರ್ ತೊಗೊಳ್ಳಿ, ವೈಟ್ ಕಲರ್ ಬೈಕ್ ತೊಗೊಳ್ಳಿ, ವೈಟ್ ಕಲರ್ ಇರತಕ್ಕಂಥ ವಸ್ತುಗಳನ್ನು ತೊಗೊಳ್ಳಿ. ನೀವೇನೋ ಒಂದು ಆಫೀಸ್ ಮಾಡ್ತಾ ಇದ್ದೀರಾ, ಎಲ್ಲ ವೈಟ್ ಜಾಸ್ತಿ ಯೂಸ್ ಮಾಡಿ, ಟೈಲ್ಸ್ ಹಾಕ್ಸ್ಬೇಕಾ ವೈಟ್ ಯೂಸ್ ಮಾಡಿ. ಹೀಗೆ ವೈಟ್ ತುಂಬ ಚೆನ್ನಾಗಿರುತ್ತೆ, ವೈಟ್ ನಿಮಗೆ ಯೋಗ ಕೊಡುತ್ತೆ. ಇನ್ನು ಹದಿನೈದನೇ ವಿಚಾರ, ಯಾವ್ಯಾವ ನಕ್ಷತ್ರಗಳು ವೃಷಭ ರಾಶಿಗೆ ಬರುತ್ತೆ ಅಂದರೆ ಕೃತ್ತಿಕಾ ನಕ್ಷತ್ರದ ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ರೋಹಿಣಿ ನಕ್ಷತ್ರದ ನಾಲ್ಕೂ ಪಾದಗಳು, ಮತ್ತು ಮೃಗಶಿರ ನಕ್ಷತ್ರದ ಮೊದಲು ಮತ್ತು ಎರಡನೇ ಪಾದ, ಇಷ್ಟು ಕೂಡ ವೃಷಭ ರಾಶಿ ಅಂಡರಲ್ಲಿ ಬರುತ್ತೆ. ಇನ್ನು ಯಾವ ಗ್ರಹ ಸಂಖ್ಯೆ, ನಂಬರ್ 6, ಶುಕ್ರ ಅಂದರೆ 6 ಆಸ್ ಪರ್ ನ್ಯೂಮರಾಲಜಿ ಪ್ರಕಾರ, ಅಸ್ಟ್ರಾಲಜಿ ಪ್ರಕಾರನೂ ಬೇರೆ, ಸೂರ್ಯ ಚಂದ್ರ ಅಂಗಾರಕ ಬುಧ ಗುರು ಶುಕ್ರ ಅದು ಕೂಡ ಆರೇ ಬರುತ್ತೆ, ಬಟ್ ನ್ಯೂಮರಾಲಜಿನೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸಂಖ್ಯೆ ಅಂತ ಬಂದಾಗ. ಹಾಗಾಗಿ ನಂಬರ್ 6 ನಿಮಗೆ ಅದೃಷ್ಟದ ಬಣ್ಣ. ನಿಮ್ಮ ಕಾರ್ ಮೇಲೆ ನೀವು 6 ಅಂತೊಂದು ನಂಬರ್ ಹಾಕ್ಕೊಳ್ಳಿ, ಬೈಕ್ ಮೇಲೆ 6 ಅಂತೊಂದು ನಂಬರ್ ಹಾಕ್ಕೊಳ್ಳಿ, ಮನೆ ಮೇಲೆ 6 ಅಂತೊಂದು ನಂಬರ್ ಹಾಕ್ಕೊಳ್ಳಿ. 6 ಅನ್ನೋಂಥ ನಂಬರನ್ನು ನೀವು ಹಾಕ್ಕೊಳ್ಳೋದು ಭಾಳ ಇಂಪಾರ್ಟೆಂಟು, ಆ 6 ನಿಮಗೆ ಯೋಗ ಕೊಡುತ್ತೆ. ಇನ್ನು 17ನೇ ವಿಚಾರ, ಯಾವ ವಾತಾವರಣ ತುಂಬ ಇಷ್ಟ ಆಗುತ್ತೆ ಅಂತಂದರೆ ಶೀತದ ವಾತಾವರಣ, ನಿಮಗೆ ತುಂಬ ಕೂಲಾಗಿರಬೇಕು, ಎಸಿನ ತುಂಬ ಇಷ್ಟಪಡ್ತೀರಾ, ಅಥವಾ ವೆದರ್ ತುಂಬ ಕೂಲಾಗಿದ್ದರೆ ಎಂಜಾಯ್ ಮಾಡ್ತೀರಾ, ಫ್ಯಾನ್ ಹಾಕ್ಕೊಂಡು ಜಾಸ್ತಿ ಯೂಸ್ ಮಾಡ್ತೀರಾ, ಎ ಸಿ ಯೂಸ್ ಮಾಡ್ತೀರಾ, ಕಿಟಕಿಗಳಲ್ಲಿ ಓಪನ್ ಔಟ್ ಮಾಡ್ಕೊಳ್ತೀರಾ, ಯಾಕಂದರೆ ನಿಮಗೆ ತಣ್ಣಗಿರಬೇಕು, ಬಿಸಿ ನೀವು ತಡೆಯಲ್ಲ, ಶೀತನ ಚೆನ್ನಾಗಿ ತಡೀತೀರಾ, ತುಂಬ ಇಷ್ಟ ಲವ್ ಮಾಡ್ತೀರಾ, ಪ್ರೀತಿ ಮಾಡ್ತೀರಾ ಶೀತನ, ಹಾಗಾಗಿ ಅದೊಂದು ಇಂಪಾರ್ಟೆಂಟು. ಇನ್ನು 18ನೇದು, ತೊಂದರೆ ಆಗುವಂತಹ ಶರೀರದ ಭಾಗ ಯಾವುದು ಅಂತಂದರೆ ನಿಮ್ಮ ಮುಖ ಭಾಗ, ಅಂದರೆ ಮುಖಭಾಗ ಚರ್ಮದ ತೊಂದರೆಗಳು ಬರೋದು, ಪಿಂಪಲ್ಸ್ ಜಾಸ್ತಿ ಆಗೋದು, ಆಮೇಲೆ ಹಲ್ಲು ಉಬ್ಬು ಬರೋದು, ಕಣ್ಣು ಸೊಟ್ಟ ಆಗೋದು, ಒಂದು ಮೂಗು ದಪ್ಪ ಬರೋದು, ತುಟಿ ಅಗಲ ಆಗೋದು, ಅಥವಾ ಕಿವಿ ದೊಡ್ಡ ಆನೆ ಕಿವಿ ಆಗೋದು, ಆನೆ ಕಿವಿ ಅಂದರೆ ತುಂಬ ಮಾಮೂಲಿಗಿಂತ ದೊಡ್ಡದಾಗಿರೋದು, ಈ ಥರದ ಮುಖಭಾವಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಅಥವಾ ವ್ಯತ್ಯಾಸಗಳು ಬರುತ್ತೆ, ಅದನ್ನು ತಿಳ್ಕೊಳ್ಬೇಕು. ಇನ್ನು ಯಾವ ಗುಣಗಳು ನಿಮ್ಮಲ್ಲಿ, ಯಾವ ಥರ ಗುಣ ಇರುತ್ತೆ ಅಂದರೆ ಸೌಮ್ಯವಾದ ಗುಣ, ತುಂಬ ಶಾಂತವಾಗಿರ್ತೀರ, ಆಕರ್ಷಣೆ ತುಂಬ, ಅಟ್ರಾಕ್ಷನ್ ಪವರ್ ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳಾದರೆ ಅಂತೂ ಸಿಕ್ಕಾಪಟ್ಟೆ ಅಂದವಾಗಿರ್ತಾರೆ, ಅಟ್ರಾಕ್ಷನ್ ಜಾಸ್ತಿ, ಕಳೆ ನನಗಾಗಲೇ ಹೇಳಿದಲ್ಲ. ಆಮೇಲೆ ರಾಜಸ ಗುಣ ಅಂದರೆ ಒಂದು ಸ್ವಲ್ಪ ದಿಮಾಕ್ ಅಂತ ಹೇಳ್ತಾರೆ, ಸ್ವಲ್ಪ ದರ್ಪ ದಿಮಾಕು ರಾಜಸತ್ವ ಅಂತಾರೆ, ನಾನು ಪವರ್ನ ಆಸೆ ಪಡೋದು ವೃಷಭ ರಾಶಿಯು. ಇದೆಲ್ಲ ಗುಣಗಳಾದರೆ ಇನ್ನು 20ನೇ ವಿಚಾರ ಏನಂದರೆ ಉದ್ಯೋಗ, ಯಾವ ಉದ್ಯೋಗ ಮಾಡಲಿಕ್ಕೆ ಇಷ್ಟಪಡ್ತಾರೆ, ವ್ಯವಸಾಯ ಭಾಳ ಇಷ್ಟಪಡ್ತಾರೆ, ಬಟ್ಟೆ ವ್ಯಾಪಾರ, ಆಭರಣದ ವ್ಯಾಪಾರ, ಬಂಗಾರದ ಅಂಗಡಿ, ಬಂಗಾರದ ವ್ಯಾಪಾರಗಳು, ಆಮೇಲೆ ನವರತ್ನದ ವ್ಯಾಪಾರಗಳು, ಕಾಸ್ಮೆಟಿಕ್ಸು, ಬ್ಯೂಟಿ ಪಾರ್ಲರು, ಬ್ಯೂಟಿಷಿಯನ್ನು, ಮಾಡಲಿಂಗು, ಸಿನಿಮಾ, ಹೀರೋ ಹೀರೋಯಿನ್ನು, ಕಲಾವಿದರು, ಮತ್ತು ಆರ್ಕಿಟೆಕ್ಚರು, ಆಮೇಲೆ ನಾಟಕ, ಈ ಥರದ ಸೇಲ್ಸ್ ಮಾಡುವಂಥ ಉದ್ಯೋಗ, ಇವುಗಳೆಲ್ಲ ಭಾಳ. ಆಮೇಲೆ ವಿಮಾನದಲ್ಲಿ ಏರ್ ಹೋಸ್ಟರ್ಸು ವೃಷಭ ರಾಶಿಯವರು, ಪೈಲಟ್ಟು, ಈ ಭಾಳ ಅದ್ಭುತವಾದಂಥ ಯೋಗ ಫಲಗಳನ್ನು ವೃಷಭ ರಾಶಿಯವರು ಈ ರೀತಿ ಪಡಿಬೋದು, ಇದನ್ನು ಮಾಡೋಕ್ಕೆ ಇಷ್ಟಪಡ್ತಾರೆ. ಇನ್ನು ಯಾವ ರುಚಿ ತುಂಬ ಇಷ್ಟಪಟ್ಟು ತಿನ್ನುವಂಥ ರುಚಿ ಅಂತಂದರೆ ಸಿಹಿ, ಸಿಹಿ ಅಂದರೆ ಭಾಳ ಇಷ್ಟ ಇರುತ್ತೆ ವೃಷಭ ರಾಶಿಯವ್ರಿಗೆ.
ಸಿಹಿಯನ್ನು ಭಾಳ ತಿಂತೀರ, ಶುಗರ್ ಇದ್ರೆ ಮತ್ತೆ ತಿನ್ನಕ್ಕೆ ಹೋಗ್ಬೇಡಿ, ಗುರುಜಿ ಹೇಳಿದರೆ ಸಿಹಿ ತಿಂದರೆ ಸಿಹಿ ತುಂಬ ಇಷ್ಟ ಅಂತ ಅಗಂತ ತಿನ್ನಕ್ಕೆ ಹೋಗ್ಬೇಡಿ, ಡಯಾಬಿಟಿಕ್ ಇದ್ದರೆ ನೀವು ಕಂಟ್ರೋಲ್ ಮಾಡಬೇಕು. ಯಾವ ತತ್ವದಲ್ಲಿ ನೀವು ಹುಟ್ಟಿದ್ದೀರಾ ಅಂತಂದರೆ ಭೂಮಿ ತತ್ವದಲ್ಲಿ ಹುಟ್ಟಿದ್ದೀರಾ, ಭೂಮಿ ತತ್ವ ನಿಮಗಾಗುವಂಥ ಒಂದು ತತ್ವ. ಆಮೇಲೆ ಸಾಧಾರಣವಾಗಿ ವೃಷಭ ರಾಶಿ ಅಂತಂದರೆ ಇದು 22ನೇ ವಿಚಾರ, ಒಂದು ಬುದ್ಧಿ ಚುರುಕಾದ ರಾಶಿ, ಹಾಗಾಗಿ ನಿಮಗೆ ವೈಶ್ಯರನ್ನು ನಿಮಗೆ ಹೋಲಿಕೆ ಮಾಡ್ತಾರೆ ವೃಷಭ ರಾಶಿಗಳು. ವೈಶ್ಯರಿಗೆ ಯಾವುದು ಕುಲವೃತ್ತಿ? ವ್ಯಾಪಾರವೇ. ಹಾಗಾಗಿ ವೈಶ್ಯ ಅನ್ನುವಂಥ ಒಂದು ಕುಲಕ್ಕೆ ನಿಮ್ಮನ್ನು ಹೋಲಿಕೆ ಮಾಡಿದಾಗ ನಿಮ್ಮಲ್ಲಿ ವ್ಯಾಪಾರದ ಶಕ್ತಿ ಬುದ್ಧಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಓವರಾಲ್ 22 ಇಂಪಾರ್ಟೆಂಟ್ ವಿಚಾರಗಳು ವೃಷಭ ರಾಶಿಯವ್ರು, ನೀವು ತಿಳ್ಕೊಂಡ್ರಿ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಎಲ್ಲವೂ ನೀವು ಅಳವಡಿಸ್ಕೊಬೋದು, ತುಂಬ ಚೆನ್ನಾಗಿದೆ. ಈಗಾಗಲೇ ವೃಷಭ ರಾಶಿಯವ್ರದ್ದು ವಿಡಿಯೋ ಮಾಡಿದ್ದೆ 22 ಇಂಪಾರ್ಟೆಂಟ್ಸ್ ಬಂದ, ಅದರಲ್ಲಿ ತುಂಬ ಸೌಂಡ್ ಗುರುಜಿ, ತುಂಬ ಬಸ್ಸು ಹಾರ್ನ್ ಸೌಂಡ್ ಅದೆಲ್ಲ ಬರ್ತಾಯಿತ್ತು, ಸರಿಯಾಗಿ ನಿಮ್ಮ ವಾಯ್ಸು ಕೇಳಿಸ್ತಾ ಇರಲಿಲ್ಲ, ಸರಿ ಇರಲಿಲ್ಲ ಅಂತಂದಿದ್ದಕ್ಕೆ ನಾನು ಅದನ್ನೆಲ್ಲ ಡಿಲೀಟ್ ಮಾಡಿಸಿ ಹೊಸದಾಗಿ ನಾನು ಆಮೇಲೆ 6 ರಾಶಿ ಮಾಡಿದ್ದೆ, ಈಗ 12 ರಾಶಿದು ಮಾಡಿ ಎಲ್ಲರಿಗೂ ಅನುಕೂಲ ಆಗಲಿ ವೀಕ್ಷಕರಿಗೆ ಅಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ. ಒಳ್ಳೆ 22 ವಿಷಯಗಳು ತಿಳ್ಕೊಂಡ್ರಿ. ಇದರಲ್ಲಿ ಮತ್ತಿತರ ಡೌಟ್ಸ್ ಇತ್ತಂದರೆ ಒಳ್ಳೆ ಜ್ಯೋತಿಷ್ಯರನ್ನು ಹುಡುಕಿ. ನಿಮ್ಮೂರಲ್ಲೇ, ಈಗ ನಾನು ಬೆಂಗಳೂರು ಇರ್ತೀನಿ, ನೀವು ಎಲ್ಲೋ ಗುಲ್ಬರ್ಗದಲ್ಲಿರ್ತೀರ, ಎಲ್ಲೋ ಚಿಕ್ಕಮಗಳೂರು, ಅಲ್ಲಿಂದ ಬನ್ನಿ ಅಂತ ನಾನು ಹೇಳಲ್ಲ, ನನ್ನ ಹತ್ರಕ್ಕೆ ಬನ್ನಿ ಅಂತ ನಾನು ಹೇಳೋದಿಲ್ಲ. ಒಳ್ಳೆ ಜ್ಯೋತಿಷ್ಯರನ್ನು ನೋಡಿ, ಎಷ್ಟೋ ನನಗಿಂದ ನಾನೇನು ಇರಲ್ಲ, ಅಂಥ ಮಹನೀಯರು ವಿದ್ಯಾವಂತರಿರ್ತಾರೆ, ಅಂಥ ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸನ್ನು ಮಾಡಿಸಿ ಅರ್ಧ ಗಂಟೆ ಅವ್ರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಜೀವನದ ಬಗ್ಗೆ ತಿಳ್ಕೊಂಡು ಅವ್ರಿಗೆ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ನೀವು ನಿಮ್ಮ ಕೆಲಸ ಮಾಡಿ, ಖಂಡಿತವಾಗ್ಲೂ ನಿಮ್ಮಲ್ಲಿ ಸಕ್ಸಸ್ ಕಾಣುತ್ತೆ. ಈ 22 ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಪ್ರತಿನಿತ್ಯ ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಮತ್ತೊಮ್ಮೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.